ಹಲೋ ಮೇಡಮ್, ಏನು ಜೋರ ಊಟ ಮಾಡ್ತಿದ್ರೆ? ಅದು ಹೋಳಿಗೆ ಊಟ, ಏನ್ ಕತೆ ಮಾಸ್ತ್ರ ಮಾಡಿಸ್ಲೇನ ಹೋಳಿಗೆ ಊಟ? ಅಲ್ಲ ಮೇಡಮ್, ಅವರ ಈ ಡೈಲಾಗ್ ಹೇಳಿ ಹೇಳಿ ನಮ್ಮ ಜನ ಏನ್ ಅನ್ಕೊಂಡಿರೋ ಗೊತ್ತಿಲ್ಲ. ಅಟ್ಲೀಸ್ಟ್ ನಮ್ಗಂತ ಪ್ರಮೋಷನ್ ಬರೋದ್ರಲ್ಲಿ ಊಟ ನಿದ್ದೆ ಎಲ್ಲ ಮಾಡ್ತಿದ್ದೀವಿ. ಸದ್ಯಕ್ಕೆ ನೀವ್ ಹೇಳಿರೋ ಡೈಲಾಗ್ ಇಂದ ಇರ್ಬೋದು ಅಥವಾ ನಮ್ಮ ಒಂದು ಅದೃಷ್ಟನು, ಒಂದು ಉತ್ತರ ಕರ್ನಾಟಕದ ಹೋಟೆಲ್ಗೆ ಬಂದು ಹೋಳಿಗೆ ಊಟ ಆಕ್ಚುಲಿ ತಿಂತಾ ಇದೀವಿ. ನೀವ್ ಹೇಳಿದ ಡೈಲಾಗ್ ನಿಜವಾಗ್ಲು ಐ ತಿಂಕ್ ಎಲ್ಲಾ ಜನರು ಅದನ್ನ ಒಂದು ಟ್ರೆಂಡ್ ಮಾಡ್ಬಿಟ್ಟಿದ್ದಾರೆ. ಬೇಕೇನು ಹೋಳಿಗೆ ಊಟ ಅಂತ ಫಸ್ಟ್ ನಮಗ್ ತಿನ್ಸ್ತಿದೀರ ಹೋಳಿಗೆ ಊಟ. ಥ್ಯಾಂಕ್ ಯು. ತಿನ್ನಿ ತಿನ್ನಿ ಸರ್. ಉಪೇಂದ್ರ ಸರ್ ಬಂದಿದ್ರ ಏನಂದ್ರು ಸ್ಟೇಜ್ ಮೇಲೆ, ಎಷ್ಟ್ ಸಿನಿಮಾ ನೋಡಿದೀನಿ ನಾನು, ಎಷ್ಟು ಚೆನ್ನಾಗಿ ಬಂದಿದೆ ಸರ್. ಅವ್ರು ಅಷ್ಟು ಖುಷಿ ಪಟ್ಟಿರೋದು ಒಂದು ಸಿನಿಮಾನ ನೋಡಿ ನಾನು ಇವ್ರಿಗೂ ನೋಡೇ ಇಲ್ಲ ಸರ್. ಅಂದ್ರೆ ಅವ್ರು ಮಾಡೋ ಚಿತ್ರ ಬೇರೆ, ಅದ್ರ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಇನ್ನೊಬ್ರು ಚಿತ್ರನ ಎಸ್ಪೆಷಲಿ ಹೊಸಬ್ರು ನಾ ಮಾಡೋದು ಸರ್, ಆಬ್ವಿಯಸ್ಲಿ ಆಲ್ರೆಡಿ ಮಾಡ್ಯಾರ. ಬಟ್ ನಮ್ಮ ಸಿನಿಮಾನ ಅವ್ರು ನೋಡಿ ಅಷ್ಟು ಖುಷಿ ಪಟ್ಟು ಅಷ್ಟು ಪಾಸಿಟಿವ್ ಆಗಿ ಹೇಳಿರೋದು ಆಕ್ಚುಲಿ ಅದಕ್ಕೆ ಮುಂಚೆವರೆಗೂ ನಮಗೂ ಎಲ್ಲ ಒಂದ್ ಕಡೆ ಒಂದು ಸಣ್ಣ ಭಯ ಇತ್ತು ಹೆಂಗಿರುತ್ತೋ ಫೀಡ್ಬ್ಯಾಕ್ ಏನು ಅಂತ. ಬಟ್ ಉಪ್ಪಿ ಸರ್ ಅಷ್ಟು ಮಾತಾಡಿದ್ಮೇಲೆ ಸಿಕ್ಕಾಪಡೆ ಒಂದು ಒಂದು ಕಾನ್ಫಿಡೆನ್ಸ್ ಬಂದಿದೆ ಸರ್. ಇದು ಹೀಗೆ ಇರ್ಬೇಕಾದ್ರೆ ಊಟ ಸಿಂಬಾಲಿಕ್ ಆಗಿ ಸೌತ್ ಇಂಡಿಯನ್ ಹೀರೋ ಇದ್ದಂಗಿದೆ. ಹೆಂಗ್ ಹೇಳಿ ನೋಡೋಣ. ಸ್ವೀಟ್, ಸ್ಪೈಸಿ, ಖಾರ, ಮಸಾಲ, ಪಿಕಲ್ ಎಲ್ಲ ಒಂದು ಕಾಂಬಿನೇಷನ್ ಒಂದು ತಟ್ಟೆಯಲ್ಲಿ ಇದೆ. ಅದೇ ತರ ಸೌತ್ ಇಂಡಿಯನ್ ಹೀರೋ ಸಿನಿಮಾ ಕೂಡ ಎಲ್ಲ ನವರಸಗಳನ್ನು ನವರಸಗಳು ಎಲ್ಲ ರಸಗಳು ಸೇರಿ ಫುಲ್ ಮೀಲ್ಸ್ ಫುಲ್ ಮೀಲ್ಸ್ ಸಿನಿಮಾ ಫುಲ್ ಮೀಲ್ಸ್ ಹೋಳಿಗೆ ಊಟ ಆಗಿದೆ. ಹೋಳಿಗೆ ನಮ್ ಡೈರೆಕ್ಟರ್ ಸರ್ ಗೆ ಹೇಗಿದೆ ಹೋಳಿಗೆ ಊಟ? ಅವಾಗಿಂದ ನೀವ್ ಹೇಳ್ತಿದ್ರಿ ಪಾಪ ಡೈರೆಕ್ಟರ್ ಸುಮ್ನೆ ಮಕ್ಕ ಮಕ್ಕ ನೋಡ್ತಾ ಇದ್ರೆ ಒಬ್ರು ಕೊಡ್ತಿಲ್ಲ ಇಲ್ಲಿ. ಅವ್ರಿಗೆ ಮುಂಚೆಯಿಂದ ಅಷ್ಟೇ ಒಳ್ಳೆ ಊಟ ತಿನ್ಸಿ ತಿನ್ಸಿ ಅಭ್ಯಾಸ. ನಮ್ದು ಆಕ್ಚುಲಿ ಏನ್ ಗೊತ್ತಾ ಸರ್, ಈ ಫೆಬ್ರವರಿ 24ನೇ ತಾರೀಕು ರಿಲೀಸ್ ಆಗುತ್ತೆ. ರಿಲೀಸ್ ಆದಾಗ ನಮ್ಮ ಸಿನಿಮಾ ಬಗ್ಗೆ ನಾವ್ ಎಷ್ಟೊಂದು ಭರವಸೆ ಒಂದು ಖುಷಿಯಲ್ಲಿ ಮಾತಾಡ್ತಿದೀವೋ 100% ಜನನು ಇದೇ ಭರವಸೆಯಲ್ಲಿ ಇದೇ ಪಾಸಿಟಿವ್ ಆಗಿ ಮಾತಾಡ್ತಾರೆ. ಆ ಒಂದು ಫೀಡ್ಬ್ಯಾಕ್ ಬಂದಾಗ ಸರ್ ಇದೇ ಹೋಳಿಗೆ ಊಟನ ಆ ಜನರ ಮಧ್ಯೆ ಮಾಡ್ಬೇಕು ಸರ್ ನಾವು ಎಲ್ಲ ಉತ್ತರ ಕರ್ನಾಟಕದಲ್ಲಿ. ಅದೇ ನಮ್ಮ ಹುಬ್ಳಿಯಲ್ಲಿ ಅಥವಾ ಬೆಳಗಾಮಲ್ಲಿ ಅಲ್ಲಿ ಒಂದಷ್ಟು ಜನರ ಜೊತೆ ನಾವು ಅವ್ರಿಗೆ ಬಡಿಸಿ ಹೋಳಿಗೆ ಊಟ ನಾವು ಅವ್ರ ಜೊತೆ ಊಟ ಮಾಡೋಣ. ಹೇಗನ್ಸುತ್ತೆ? ಸೂಪರ್ ಕಾನ್ಸೆಪ್ಟ್. ಆಕ್ಚುಲಿ ಹೋಳಿಗೆ ಊಟ ಅಂದ್ರೆ ಏನ್ ಅನ್ಕೊಂಡಿದ್ರ ಆಕ್ಚುಲಿ ಹೋಳಿಗೆ ಊಟ ಅಂದ್ರೆ ಇದು. ಹೌದು ಸರ್, ಹೌದು ಎಲ್ಲರೂ ಹೀರೋಯಿನ್ ಕ್ಲಾರಿಫೈ ಮಾಡ್ಬೇಕು. ದೊಡ್ಡ ತಾಲಿ ಬರುತ್ತಲ್ಲ ಪೂರ್ತಿ ಅದ್ ನೀವ್ ನೋಡಿ ಹೇಳ್ಬೇಕು ಆಡಿಯನ್ಸ್. ನಾವ್ ಹೇಳದಲ್ಲ ಒಂದ್ ಪಿಕ್ಚರ್ ನೋಡೋ ಹೇಳ್ತೀರ ಫಸ್ಟ್ ಆಡಿಯನ್ಸ್ ಸರ್ ಅವರೇ ನೋಡಿ ಹೇಳ್ರದ ನೋಡಿ ಏನ್ ಸ್ಟೇಜ್ ಮೇಲೆ ನೀವ್ ನೋಡಿದ್ರ ಅವರೊಬ್ರು ಆಡಿಯನ್ ಆಗಿ ಬಂದು ನೋಡ್ರು ನಾಟ್ ಆಸ್ ಎ ಡೈರೆಕ್ಟರ್ ಆಡಿಯನ್ ಆಗಿ ಎಂಜಾಯ್ ಮಾಡೋ ಅದೇ ನಮ್ಗೆಲ್ಲ ಕಾನ್ಫಿಡೆನ್ಸ್. ಈಗ 24th ಎಲ್ಲ ಆಡಿಯನ್ಸ್ ನೋಡ್ತೀರ. ಅದಕ್ಕೆ ಮುಂಚೆ ಒಂದೆರಡು ಫ್ಯಾನ್ ಶೋ ಆಗ್ತಿದ್ವಿ ಆವಾಗ ಎಲ್ಲರೂ ಬನ್ನಿ ಅದನ್ನು ನೋಡಿ ಒಳ್ಳೆ ಊಟ ಭೋಜನ ನಿಮಗೆ ಹೋಪ್ ಇದೆ ಸಿನಿಮಾದ ಮೇಲೆ? ಸರ್ ಸಿನಿಮಾ ಮಾಡೋವರೆಗೂ ನಮ್ಮ ಒಂದು ಪ್ರಯತ್ನ ಸರ್. ಅಂಡ್ ನಮ್ಮ ಪ್ರಯತ್ನದಲ್ಲಿ ನಾವು 100% ಒಂದು ಎಫರ್ಟ್ಸ್ ಅನ್ನ ಹಾಕಿದೀವಿ. ಒಂದು ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಅಂದ್ರೆ ಒಂದು ಸಣ್ಣ ಮಕ್ಕಳಿಂದ ಹಿಡಿದು ಒಂದು ವಯಸ್ಸಾಗಿರೋವರೆಗೂ ಅವ್ರವರೆಗೂ ಕೂತ್ಕೊಂಡು ನೋಡ್ಬೋದಾದ ಒಂದು ಚಿತ್ರ ನಮ್ದು. ಅಂಡ್ ಅದರಲ್ಲಿ ಒಂದಷ್ಟು ವಿಷಯಗಳು ಹೊಸದಾಗಿ ಹೇಳೋದಕ್ಕೆ ನಮ್ ಸರ್ ಟ್ರೈ ಮಾಡ್ಯಾರ.
ಇದ್ರದ್ದು ಒಂದು ವಿಭಿನ್ನವಾದ ಈ ತರದ ಒಂದು ಕ್ಯಾರೆಕ್ಟರೈಸೇಷನ್ ಹೀರೋಗೆ, ಅದೊಂದು ಎಲ್ಲಾ ವಿಷಯಗಳನ್ನು ಎಲ್ಲದನ್ನು ಲಾಜಿಕಲಿನೇ ಯೋಚನೆ ಮಾಡಿ ಲಾಜಿಕಲಿನೇ ಉತ್ತರ ಕೊಡುವಂತ ಕ್ಯಾರೆಕ್ಟರೈಸೇಷನ್ ಇದುವರೆಗೂ ಯಾವ್ದೇ ಚಿತ್ರದಲ್ಲಿ ಬಂದಿಲ್ಲ. ಸೊ ಒಂದು ವಿಭಿನ್ನವಾದ ಕ್ಯಾರೆಕ್ಟರೈಸೇಷನ್ ಒಂದು ಸಿನಿಮಾ ಬಂದಿರೋದು ಅದು ಒಂದಾದ್ರೆ, ಇನ್ನೊಂದಷ್ಟು ವಿಷಯಗಳು ಇವಾಗ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಅಲ್ಲೇ ನಮ್ಮ ಕರ್ನಾಟಕದ ಹೆಮ್ಮೆಯ ನಗರ ಹಂಪಿಯಲ್ಲಿ ಶೂಟ್ ಮಾಡಿರುವಂತ ಒಂದು ಭಾಗ ಇದೆ, ಅದು ತುಂಬಾ ಮುದ್ದಾಗಿ ಬಂದಿದೆ. ಹಾಗೆ ಅದಾದ್ಮೇಲೆ ಒಂದಷ್ಟು ವಿಷಯಗಳನ್ನ ನಮ್ಮ ಇಂಡಸ್ಟ್ರಿಯಲ್ಲಿ ಮುಂಚೆಯಿಂದ ಈ ವಿಷಯಗಳು ಸುಮಾರು ಜನ ಚರ್ಚೆ ನಡೀತಿತ್ತು. ಈ ಸ್ಟಾರ್ ವಾರ್ಸ್ ಅಂದ್ರೆ ಏನು, ಆಕ್ಚುಲಿ ಸ್ಟಾರ್ ವಾರ್ಸ್ ಅನ್ನೋದು ಇದೆಯಾ, ಈ ಫ್ಯಾನ್ ವಾರ್ಸ್ ಅನ್ನೋದೇನು, ಅದು ನಿಜವಾಗ್ಲು ಇದೆಯಾ ಅಂತ. ಅದು ನಿಜವಾಗ್ಲು ಇದೆಯಲ್ವ ನಮ್ಗೆ ಸತ್ಯವಾಗ್ಲೂ ಗೊತ್ತಿಲ್ಲ, ಆದ್ರೆ ಅಟ್ ಲೀಸ್ಟ್ ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಪ್ರಯತ್ನ ಅಂತೂ ಸರ್ವ್ ಮಾಡಿದ್ರು ಒಂದು ಭಾಗದಲ್ಲಿ ನಮ್ಮ ಕಥೆಯ ಮೂಲಕ. ಸೊ ಇಷ್ಟು ವಿಷಯಗಳು ಒಂದು ಹೊಸ ಕಂಟೆಂಟ್, ಇಷ್ಟು ಸ್ಟ್ರಾಂಗ್ ಆಗಿರೋ ಕಂಟೆಂಟ್ ಬಂದಾಗ ಡೆಫಿನೆಟ್ಲಿ ಒಂದು ಒಂದು ಕಾನ್ಫಿಡೆನ್ಸ್ ನಮ್ಗಿದೆ. ಅಂಡ್ ಸರ್ ಆಲ್ರೆಡಿ ಹೇಳಿದಾಗ ನಮ್ಮ ಫಸ್ಟ್ ಆಡಿಯನ್ಸ್ ಆಕ್ಚುಲಿ ಉಪ್ಪಿ ಸರ್. ಸೊ ಉಪ್ಪಿ ಸರ್ ನಿಜವಾದ ಒಂದು ಸೌತ್ ಇಂಡಿಯನ್ ಹೀರೋ ಅವರು. ಅವ್ರು ನಮ್ಮ ಸಿನಿಮಾ ನೋಡಿ ಅಷ್ಟು ಒಳ್ಳೆ ಮಾತುಗಳನ್ನ ಒಂದು ತುಂಬಾನೇ ಇಷ್ಟಪಟ್ಟು ಎಕ್ಸೈಟೆಡ್ ಆಗಿ ಮಾತಾಡಿದ್ದು ನಿಜವಾಗ್ಲೂ ಒಂದು ಆನೆ ಬಲ ಬಂದಂಗ ಆಗಿದೆ ನಮ್ಗೆಲ್ಲರಿಗೂ. ಸೊ ತುಂಬಾನೇ ಖುಷಿ ಇದೆ. ಲುಕಿಂಗ್ ಫಾರ್ವರ್ಡ್ ಫೆಬ್ರವರಿ 24ನೇ ತಾರೀಕು. ನನಗನ್ಸೋ ಪ್ರಕಾರ ನಾವ್ ಹೇಳೋದಕ್ಕಿಂತ ನಮ್ಮ ಸಿನಿಮಾದ ಬಗ್ಗೆ ಜನ ಮಾತಾಡ್ತಾರ, ಅಂಡ್ ತುಂಬಾ ಒಳ್ಳೇದಾಗಿ ಮಾತಾಡ್ತಾರ ಅನ್ನೋ ಒಂದು ಕಂಪ್ಲೀಟ್ ಭರವಸೆ ಇದೆ. ಆಕ್ಚುಲಿ ನನಗೆ ಮಾತಾಡಕ್ಕೂ ಆಗ್ತಿಲ್ಲ, ನಾನು ಅಷ್ಟು ಎಂಜಾಯ್ ಮಾಡ್ತಿದ್ದೀನಿ ಈ ಹೋಳಿಗೆ ಊಟನ. ಈಗ ನಾವೆಷ್ಟು ಎಂಜಾಯ್ ಮಾಡ್ತಿದ್ದೀವೋ ಸಿನಿಮಾ ಥಿಯೇಟರ್ ಅಲ್ಲಿ ಜನ ನೋಡಿ ಅಷ್ಟೇ ಎಂಜಾಯ್ ಮಾಡ್ತಾರೆ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ. ನಮಗೂ ಇಷ್ಟ ಮಾತಾಡಕ್ ಆಗ್ತಾರೆ, ಯಾಕಂದ್ರೆ ನಮ್ ಬಾಯಿ ತುಂಬಾ ರೊಟ್ಟಿ ಇದೆ, ಕಾಯಿಪಲ್ಯ ಇದೆ. ನಮ್ಗೆ ಬಹಳ ಖುಷಿ ಆಗತ್ತೆ ಈ ಮನುಷ್ಯ ಯಾವಾಗಲೂ ಹೇಳಿರ್ಬೋದು ಬಟ್ಟೆ ತುಂಬಾ ಊಟ ಆಗ್ತಾರೋ ಹಂಗೆ ಮನಸ್ಸಿಗೆ ಖುಷಿ ಕೂಡ ಅಂತ ಒಂದು ಪಾತ್ರನೂ ಕೊಟ್ಟಿದ್ದಾರೆ ನನಗೆ. ರಿಯಲಿ ತುಂಬಾ ಎಂಜಾಯ್ ಮಾಡಿದೀನಿ. ನನ್ನ ಪಾತ್ರದ ಬಗ್ಗೆ ಡೆಫಿನೆಟ್ ಆಗಿ ನೀವು ಥಿಯೇಟರ್ ಇಂದ ಆಚೆ ಬಂದ್ರೆ ನೋಡಿ ನನ್ಗೆ ಪ್ರಶಂಸೆ ಕೊಡ್ತೀರ. ಬೆಂಕಿ ಬಿಲ್ಪಾತ್ರ ಅಂತ ಹೊಸ ಹೆಸರು ಚೇಂಜ್ ಮಾಡ್ಕೊಂತೀವಿ. ಕಾಮಿಡಿ ಮಾಡೋದು ಬರೀ ಸೀರಿಯಸ್, ಫುಲ್ ಬೆಂಕಿ ತರ ಸೀರಿಯಸ್ ಆಗಿರ್ತಾರೆ, ಅದಕ್ಕೆ ಬೆಂಕಿ ಬಿಲ್ಪಾತ್ರ ಹೆಸರಿಟ್ಟಿದ್ದೀನಿ. ಯಾಕೆ ಬೆಂಕಿ ಬಿಲ್ಪಾತ್ರ ಅವ್ರನ್ನ ಕೇಳಿ, ಯಾಕೆ ಬೆಂಕಿ ಬಿಲ್ಪಾತ್ರ ಅಂದ್ರೆ ಬೆಂಕಿ ತರ ಆಡ್ತಾ ಇರ್ತೀನಿ ಟೆನ್ಷನ್ಗೆ, ಬಟ್ ನಿಮ್ಗೆ ನನಗಷ್ಟೇ ಬೆಂಕಿ, ನಿಮ್ಗೆ ಅದು ಮಜಾ ತಗೊಂತಾ ಇರ್ತೀರ, ನಗು ಬರುತ್ತೆ, ಸಖತ್ ಎಂಟರ್ಟೈನ್ಮೆಂಟ್ ಆಗಿದೆ. ಅಷ್ಟೇ ಅಲ್ಲ, ಸಾರ್ಥಕ್ ಅವ್ರ ಸ್ಟಂಟ್ಗಳು, ಅವ್ರ ಲಾಜಿಕ್ ಕ್ವಶನ್ಗಳು ಅದ್ಭುತವಾಗಿವೆ. ಎಲ್ಲರ ತಲೆಯಲ್ಲೂ ಬರುವಂತ ಸಹಜವಾದ ಪ್ರಶ್ನೆಗಳು ಸ್ಕ್ರೀನ್ ಅಲ್ಲಿ ಬರ್ತಾ ಇರುತ್ತೆ. ಅದು ಉತ್ತರ ಬಹಳ ಪ್ರಬುದ್ಧರ ಕೊಟ್ಟಿದ್ದಾರೆ ಡೈರೆಕ್ಟರ್ ನೋಡಿ. ಅಷ್ಟೇ ಅಲ್ಲ, ಬ್ಯೂಟಿಫುಲ್ ರೊಮ್ಯಾನ್ಸ್ ಸೀನ್ಸ್ ಗಳಿವೆ. ಟ್ರೈಲರ್ ಅನ್ನು ನೋಡಿ ತುಂಬಾ ಜನ ಓ ಏಜ್ರು ಇದು ಅಂದವ್ರೆ, ಇನ್ನ ಸಿನಿಮಾದಲ್ಲಿ ಯಾವ ರೇಂಜ್ ಇರುತ್ತೆ ಅಂತ ಯೋಚನೆ ಮಾಡಿ. ಆಯ್ತು, ಈಗ ಮೀಡಿಯಾದವ್ರಿಗೆ ನೀವು ಬನ್ನಿ, ನೀವು ಬಂದು ಸಿನಿಮಾ ನೋಡಿ ನಾವ್ ಎಷ್ಟು ಎಂಜಾಯ್ ಮಾಡ್ತಿದೀವೋ ನೀವು ನಮ್ ಜೊತೆ ಕೂತಿ ಹೋಳಿಗೆ ಊಟ ಮಾಡಿ ಅಂತ ಕೇಳ್ಕೊತೀವಿ. ಎಸ್, ಇದೇ ಫೆಬ್ರವರಿ 24ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ನಮ್ಮ ಸೌತ್ ಇಂಡಿಯನ್ ಹೀರೋ ಸಿನಿಮಾ ಬರ್ತಾ ಇದೆ. ಬನ್ನಿ, 100% ನೀವು ಮಜಾ ಮಾಡ್ತೀರಾ. ನೀವು ಮಜಾ ಮಾಡಿದ್ಮೇಲೆ ಅದೇ ಖುಷಿಯಲ್ಲಿ ಎಲ್ಲರೂ ಹೀಗೆ ಸೇರಿ ಹೋಳಿಗೆ ಊಟನ ಕೂಡ ಎಂಜಾಯ್ ಮಾಡೋಣ. ಓಕೆ, ಬನ್ನಿ.